ನಮಸ್ಕಾರ ವೀಕ್ಷಕರೇ ಅಪ್ಪಾಜಿ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಫ್ ಡಿ ಎ ಟಿ ಇ ಟಿ ಮತ್ತು ಎಸ್ ಡಿ ಎಕ್ಸಾಮ್ ಬರೆಯುವಂಥವರಿಗೆ ಸಾಮಾನ್ಯ ಕನ್ನಡ ಪತ್ರಿಕೆ ಇದ್ದು ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪತ್ರಿಕೆ ಆಗಿರುತ್ತೆ ನಮ್ಮದು ಏನೇ ಸ್ಕೋರ್ ಇದ್ರೂ ಸಹಿತ ನಾವು ಈ ಪೇಪರಲ್ಲೇ ಸ್ಕೋರ್ ಮಾಡಬೇಕಾಗಿರೋದ್ರಿಂದ ಈ ವಿಷಯದ ಮೇಲೆ ವಿಡಿಯೋಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ ಇನ್ನೊಂದು ಏನಪ್ಪ ಅಂತಂದರೆ ಸಾಮಾನ್ಯ ಕನ್ನಡ ಪತ್ರಿಕೆ ನಾವೆಲ್ಲರೂ ಕೂಡ ಭಾವಿಸೋದು ಹೇಗೆ ಅಂತಂದರೆ ಇದು ಅತಿ ಸರಳವಾಗಿರ್ತಕ್ಕಂಥ ಪತ್ರಿಕೆ ಅಂತ ಹೌದು ಇದು ಅತಿ ಸರಳವಾಗಿರ್ತಕ್ಕಂಥ ಪತ್ರಿಕೆ ಎಲ್ಲಿವರೆಗೆ ಅಂತಂದರೆ ನಾವು ಐವತ್ತರವರೆಗೆ ಅಂಕಗಳನ್ನು ಅತಿ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಐವತ್ತು ಅಂಕಗಳನ್ನು ಪಡೆದುಕೊಳ್ಳಬಹುದು ಆದರೆ ಐವತ್ತರಿಂದ ಎಪ್ಪತ್ತು ಅಂಕಗಳನ್ನು ಪಡೆದುಕೊಳ್ಬೇಕಾದ್ರೆ ಖಂಡಿತವಾಗಿಯೂ ನಾವು ಸಾಮಾನ್ಯ ಕನ್ನಡವನ್ನು ಓದಲೇಬೇಕು ಇನ್ನು ನಾವು ಒಂದು ವೇಳೆ ಅಪಾಯಿಂಟ್ಮೆಂಟಲ್ಲಿ ನಮ್ಮ ಹೆಸರು ಬರಬೇಕು ಅಥವಾ ನಾವು ಸೆಲೆಕ್ಟೇ ಆಗಬೇಕು ಅನ್ನೋದಿದ್ರೆ ಎಪ್ಪತ್ತರಿಂದ ಎಂಬತ್ತು ಅಥವಾ ತೊಂಬತ್ತು ಅಂಕಗಳ ಅನಿವಾರ್ಯತೆ ನಮಗಿರುತ್ತೆ ಸೊ ಆ ತೊಂಬತ್ತು ಅಂಕಗಳು ಬರಬೇಕಾದ್ರೆ ನಾವು ಖಂಡಿತವಾಗಿಯೂ ಈ ಒಂದು ಸಾಮಾನ್ಯ ಕನ್ನಡವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗತ್ತೆ ಜೊತೆಗೆ ಇದನ್ನು ಆಳವಾಗಿ ಅಧ್ಯಯನ ಮಾಡಬೇಕು ಅಂದಾಗ ಮಾತ್ರ ಎಪ್ಪತ್ತರಿಂದ ತೊಂಬತ್ತು ಅಂಕಗಳು ನಮಗೆ ಈ ಒಂದು ಪೇಪರ್ನಲ್ಲಿ ಬರಲಿಕ್ಕೆ ಸಾಧ್ಯ ಹಾಗಾಗಿ ಕಂಪ್ಲೀಟಾಗಿ ಸಾಮಾನ್ಯ ಕನ್ನಡ ಪತ್ರಿಕೆಯ ಸಿಲೆಬಸನ್ನು ಕವರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋನ ತಯಾರಿಸ್ತಾ ಇದ್ದೀನಿ ಇಡೀ ವಿಡಿಯೋದಲ್ಲಿ ಇರುವಂತಹ ಎಲ್ಲ ಮಾಹಿತಿಗಳು ಕೂಡ ಎಫ್ ಡಿ ಎಕ್ಸಾಮ್ಗೂ ಕೂಡ ಸಹಾಯಕಾರಿ ಆಗತ್ತೆ ಟಿಇಟಿ ಬರೆಯೋರಿಗೂ ಕೂಡ ಸಹಾಯಕ ಆಗತ್ತೆ ಆಮೇಲೆ ಎಸ್ ಡಿ ಎ ಬರೆಯುವಂತವರಿಗೂ ಕೂಡ ಸಹಾಯಕ ಆಗತ್ತೆ ಸೊ ಕನ್ನಡದ ಪ್ರ ಪ್ರಾಚೀನ ಶಾಸನಗಳು ಅಂತ ಸೊ ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಶೋಕನ ಬ್ರಹ್ಮಗಿರಿ ಶಾಸನ ಇದ್ದದ್ದು ಮೊದಲ ಶಾಸನ ಅಂತ ಹೇಳ್ತೀವಿ ನಾವು ಅದರ ಕಾಲಮಾನ ಮೂರನೇ ಶತಮಾನ ಅಂತ ಸೊ ಮೂರನೇ ಶತಮಾನದ ಈ ಒಂದು ಶಾಸನದಲ್ಲಿ ಇಸಿಲ್ ಅನ್ನುವಂಥ ಒಂದು ಪದ ಅದು ತಮಿಳಿನ ಪದ ಆಗಿರತ್ತೆ ಸೊ ಆ ತಮಿಳಿನ ಎಯಿಲ್ ಅನ್ನುವಂತಹ ಪದದ್ದದು ಸೊ ಈ ಇಸಿಲ್ ಎನ್ನುವಂತಹ ಪದ ಅದರ ಅರ್ಥ ಏನು ಅಂತಂದ್ರೆ ಕೋಟೆ ಅಂತ ಅರ್ಥ ಆಗತ್ತೆ ಈ ಇಸಿಲ್ ಒಂದು ಊರಿನ ಹೆಸರಾಗಿರತ್ತೆ ಓಕೆ ಈ ಊರಿನ ಹೆಸರಾಗಿರುತ್ತೆ ಜೊತೆಗೆ ಡಾಕ್ಟರ್ ಡಿ ಎಲ್ ಅವರು ಇದು ಕನ್ನಡದ ಮೊದಲ ಪದ ಇಸಿಲ್ ಎನ್ನುವಂಥದ್ದು ಕನ್ನಡದ ಮೊದಲ ಪದ ಅಂತೇಳಿ ಅವರು ಗುರುತಿಸಿದ್ದಾರೆ ಸೊ ಈ ಮಾಹಿತಿ ನಿಮಗೆ ಗೊತ್ತಿರಬೇಕು ಅಶೋಕನ ಬ್ರಹ್ಮಗಿರಿ ಶಾಸನ ಮೂರನೇ ಶತಮಾನದ ಶಾಸನ ಸೊ ಇದರಲ್ಲಿ ಇಸಿಲ್ ಅನ್ನುವಂಥ ತಮಿಳಿನ ಎಯಿಲ್ ಅನ್ನುವಂಥ ಪದದ ಮೂಲಕವಾಗಿ ಇಸಿಲ್ ಅನ್ನು ಬಳಸಲಾಗಿದೆ ಸೊ ಅದರ ಅರ್ಥ ಕೋಟೆ ಅಂತ ಇದು ಒಂದು ಊರಿನ ಹೆಸರಾಗಿರುತ್ತೆ ಇದುವೇ ನಮ್ಮ ಫಸ್ಟ್ ಕನ್ನಡದ ವರ್ಡ್ ಆಗಿರತ್ತೆ ರೈಟ್ ಇನ್ನು ನೋಡೋದಾದರೆ ಹಲ್ಮಿಡಿ ಶಾಸನ ಶಾಸನದ ಕಾಲ ಕ್ರಿಸ್ತಶಕ ನಾಲ್ಕುನೂರ ಐವತ್ತನೇ ಶತಮಾನ ಅಂತ ಹೇಳ್ತೀವಿ ನಾವು ಸ್ನೇಹಿತರೆ ಇದೇ ಮೊದಲ ಬಾರಿಗೆ ಅಪಾಸ್ ಅಕಾಡೆಮಿಯಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡುವ ಮೂಲಕವಾಗಿ ನೋಟಿಫಿಕೇಷನನ್ನು ಪಡೆಯಿರಿ ಜೊತೆಗೆ ಯಾರ್ಯಾರು ಎಫ್ ಡಿ ಎ ಟಿ ಇ ಟಿ ಎಸ್ ಡಿ ಎಗಳನ್ನು ಪ್ರಿಪೇರ್ ಮಾಡ್ತಾ ಇದ್ದಾರಲ್ಲ ಅವರೆಲ್ಲರಿಗೂ ಕೂಡ ನಮ್ಮ ಅಕಾಡೆಮಿಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ನಿಮ್ಮ ಮಾಹಿತಿಯನ್ನು ತಿಳಿಸ್ಕೊಡುವ ಮೂಲಕವಾಗಿ ನಿಮ್ಮ ಸಪೋರ್ಟ್ ಏನಿರುತ್ತೆ ಅದರ ಮೇಲೆ ನಮಗೂ ಕೂಡ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಸಿಗತ್ತೆ ಅಂತ ಹೇಳ್ತಾ ಹಲ್ಮಿಡಿ ಶಾಸನದ ಬಗ್ಗೆ ನೋಡೋದಾದರೆ ಕ್ರಿಸ್ತಕ ನಾಲ್ಕುನೂರ ಐವತ್ತನೇ ಶತಮಾನ ಅದರ ಕಾಲ ಆಗಿರುತ್ತೆ ಇದು ಕನ್ನಡದ ಮೊದಲ ಶಾಸನ ಅಂತ ಹೇಳ್ತೀವಿ ನಾವು ಅಶೋಕನ ಬ್ರಹ್ಮಗಿರಿ ಶಾಸನ ಬಿಟ್ಟರೆ ಕನ್ನಡದ ಮೊದಲ ಶಾಸನ ಅಂತ ಓದೋದು ಹಲ್ಮಿಡಿ ಶಾಸನವನ್ನೇ ಶಾಸನ ಈ ಶಾಸನ ಸಿಕ್ಕಿರೋದು ಶ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಅನ್ನುವಂತಹ ಗ್ರಾಮದಲ್ಲಿ ಇವಾಗ ಪ್ರಸ್ತುತವಾಗಿ ಈ ಶಾಸನ ಎಲ್ಲಿದೆ ಅಂತಂದ್ರೆ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹದಲ್ಲಿ ಇದನ್ನು ಸ್ವೀಕರಿಸಲಾಗಿದೆ ಈ ಶಾಸನದ ಭಾಷೆ ಯಾವುದು ಅಂತಂದರೆ ಆ ಶಾಸನದ ಭಾಷೆಯನ್ನು ಬಿ ಎಲ್ ರೈಸ್ ಆರ್ ನರಸಿಂಹಾಚಾರ್ ಡಿ ಎಲ್ ನರಸಿಂಹಾಚಾರ್ ಈ ಮೂವರು ತಜ್ಞರು ಕೂಡ ಇಲ್ಲಿ ಬಳಸಿರ್ತಕ್ಕಂತಹ ಭಾಷೆ ಇದ್ದದ್ದು ಪೂರ್ವದ ಹಳೆಗನ್ನಡ ಅಂಥೇಳಿ ನಮಗೆ ಹೇಳಿಕೊಟ್ಟಿದ್ದಾರೆ ಸೊ ಹಲ್ಮಿಡಿ ಶಾಸನದ ಭಾಷೆ ಯಾವುದು ಅಂತಂದರೆ ಪೂರ್ವದ ಹಳೆಗನ್ನಡ ಇದು ಯಾವ ರೀತಿಯ ಶಾಸನ ಅಂತಂದರೆ ಇದೊಂದು ದಾನ ಶಾಸನ ಆಗಿರುತ್ತೆ ಜೊತೆಗೆ ಇಲ್ಲಿ ಈ ಶಾಸನ ಟೋಟಲ್ ಆಗಿ ಹದಿನಾರು ಸಾಲುಗಳಲ್ಲಿ ನಮೂದಿಸಲಾಗಿದೆ ಸೊ ಈ ಹದಿನಾರು ಸಾಲುಗಳಲ್ಲಿ ಇಪ್ಪತ್ತು ಶಬ್ದಗಳು ಮಾತ್ರ ಇಲ್ಲಿ ಕನ್ನಡ ಶಬ್ದಗಳು ಬಳಕೆ ಆಗಿರೋದನ್ನು ಗಮನಿಸಬಹುದು ಹದಿನಾರು ಸಾಲುಗಳಲ್ಲಿ ಈ ಶಾಸನ ಇದೆ ಅದರಲ್ಲಿ ಇಪ್ಪತ್ತು ಶಬ್ದಗಳು ಕನ್ನಡದ ಶಬ್ದಗಳಾಗಿವೆ ಇನ್ನು ಶಾಸನದ ಆರಂಭಿಕ ಪದ್ಯ ಇದ್ದದ್ದು ಸಂಸ್ಕೃತದಲ್ಲಿರೋದನ್ನು ನೋಡಬಹುದು ಶಾಸನದ ಆರಂಭಿಕ ಶಾಸನ ಪ್ರಾರಂಭ ಆಗೋದು ಒಂದು ಸಂಸ್ಕೃತ ಪದ್ಯದ ಮೂಲಕವಾಗಿ ಇದು ದಾನ ಶಾಸನ ಅಂತ ನಾವು ತಿಳಿದುಕೊಂಡ್ವಿ ಓಕೆ ಯಾರು ಯಾರಿಗೆ ದಾನವಾಗಿ ಕೊಟ್ಟದರ ಉಲ್ಲೇಖ ಇಲ್ಲಿದೆ ಅಂತಂದ್ರೆ ಪಲ್ಲವರ ದೊರೆಯಾಗಿರ್ತಕ್ಕಂತಹ ಪಲ್ಲವರೊಡನೆ ಯುದ್ಧ ಮಾಡಿ ಹೋರಾಡಿ ಗೆದ್ದಂತಹ ವಿಜಯ್ ಅರಸ ಅನ್ನುವರಿಗೆ ಕದಂಬರ ರಾಜ ಆಗಿರ್ತಕ್ಕಂಥ ಮೃಗೇಶ ಮತ್ತು ನಾಗೇಶ ಓಕೆ ಇವರುಗಳು ಪಲ್ಮಡಿ ಮತ್ತು ಮಾಳಿವಳ್ಳಿ ಗ್ರಾಮಗಳನ್ನು ಭಾಗಚ್ಚಾಗಿ ಕೊಡು ಕೊಟ್ಟಂತಹ ವಿಷಯದಲ್ಲಿ ಪ್ರಸ್ತಾಪ ಇದೆ ವಿಜಯ ಅರಸನಿಗೆ ಯಾರು ಅಂತಂದ್ರೆ ಕದಂಬರ ರಾಜರಾಗಿರ್ತಕ್ಕಂತಹ ಮೃಗೇಶ ಮತ್ತು ನಾಗೇಶ ಅನ್ನುವಂಥವರು ಪಲ್ಮಡಿ ಮತ್ತು ಮಾಳಿವಲಿ ಅನ್ನುವಂಥ ಎರಡು ಗ್ರಾಮಗಳನ್ನು ಆತನ ಖಡ್ಗಕ್ಕೆ ಕೊಡುವ ಮಾನ್ಯ ಅಂತ ಹೇಳ್ತೀವಿ ನಾವು ಭಾಳ ಗಚ್ಚಾಗಿ ಅಂತಂದರೆ ಆ ರೀತಿಯಾಗಿ ಖಡ್ಗಕ್ಕೆ ಮಾನ್ಯವಾಗಿ ಕೊಟ್ಟಂತಹ ಎರಡು ಗ್ರಾಮಗಳ ಬಗ್ಗೆ ಎರಡು ಗ್ರಾಮಗಳನ್ನು ದಾನವಾಗಿ ಕೊಟ್ಟಿದರ ಉಲ್ಲೇಖ ಈ ಒಂದು ಶಾಸನದಲ್ಲಿರೋದ್ರಿಂದ ಈ ಶಾಸನವನ್ನು ನಾವು ದಾನ ಶಾಸನ ಅಂಥೇಳಿ ಕರಿತೀವಿ ಓಕೆ ಸ್ನೇಹಿತರೆ ನೆಕ್ಸ್ಟ್ ನೋಡೋದಾದರೆ ಎರಡನೇದು ಬಾದಾಮಿಯ ಶಾಸನ ಸೊ ಇದರ ಶಾಸನದ ಕಾಲಮಾನ ಏಳನೇ ಶತಮಾನ ಸೊ ಈ ಶಾಸನದಲ್ಲಿ ಆರಭಟ್ಟ ಅನ್ನುವಂಥ ಮಹಾಪುರುಷನ ಸ್ತುತಿ ಪದ್ಯಗಳಿವೆ ಆತನನ್ನು ಹೋಗಿರ್ತಕ್ಕಂಥ ಪದ್ಯಗಳ ಉಲ್ಲೇಖ ಇದರಲ್ಲಿ ಇರುತ್ತೆ ಜೊತೆಗೆ ಏಳನೇ ಶತಮಾನದ ಹಳೆಗನ್ನಡದ ಲಿಪಿ ಈ ಶಾಸನವನ್ನು ಬರೆದಂಥ ಲಿಪಿ ಯಾವುದು ಅಂತಂದರೆ ಏಳನೇ ಶತಮಾನದ ಹಳೆಗನ್ನಡ ಲಿಪಿಯಲ್ಲಿ ಈ ಶಾಸನ ಬರೆಯಲಾಗಿದೆ ಶಾಸನದ ಸ್ವರೂಪ ನೋಡೋದಾದರೆ ಪ್ರಾರಂಭದ ಗದ್ಯ ಮತ್ತು ಸಂಸ್ಕೃತ ಶ್ಲೋಕ ಇವೆರಡನ್ನ ಬಿಟ್ಟರೆ ಉಳಿದೆಲ್ಲವೂ ಕೂಡ ತ್ರಿಪದಿಯಿಂದ ಕೂಡಿರ್ತಕ್ಕಂಥ ಶಾಸನ ಇದಾಗತ್ತೆ ಪ್ರಾರಂಭದಲ್ಲಿ ಒಂದು ಗದ್ಯ ಮತ್ತು ಸಂಸ್ಕೃತ ಶ್ಲೋಕ ಇವುಗಳನ್ನು ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಶಾಸನವು ಕೂಡ ತ್ರಿಪದಿಗಳಿಂದ ಕೂಡಿದೆ ಹಾಗಾದರೆ ಕನ್ನಡದಲ್ಲಿ ಸಿಕ್ಕಂಥ ತ್ರಿಪದಿಗಳಲ್ಲಿ ಮೊದಲನೇ ತ್ರಿಪದಿ ಅಂಥೇಳಿ ಈ ಶಾಸನದಲ್ಲಿ ಸಿಗುವಂಥ ತ್ರಿಪದಿಯನ್ನು ಉಲ್ಲೇಖ ಮಾಡ್ತಾರೆ ಓಕೆ ಕನ್ನಡದಲ್ಲಿ ಸಿಕ್ಕಿರ್ತಕ್ಕಂಥ ತ್ರಿಪದಿ ಸಿಕ್ಕಿರೋದು ಯಾವ ಶಾಸನದ ಮೂಲಕ ಅಂತಂದರೆ ಬಾದಾಮಿ ಶಾಸನದ ಮೂಲಕ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ನೆಕ್ಸ್ಟು ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು ಬಾದಾಮಿ ಶಾಸನದಲ್ಲಿ ಪೂರ್ವದ ಹಳೆಗನ್ನಡ ಇದ್ದದ್ದು ಹಳೆಗನ್ನಡಕ್ಕೆ ವಾಲ್ ವಾಲ್ತಾ ಇರೋದನ್ನು ಪೂರ್ವದ ಹಳೆಗನ್ನಡ ಇದ್ದದ್ದು ಹಳೆಗನ್ನಡಕ್ಕೆ ವರ್ಗಾವಣೆ ಆಗ್ತಾ ಇರೋದನ್ನು ನಾವು ಈ ಒಂದು ಶಾಸನದ ಮೂಲಕ ಗಮನಿಸಬಹುದು ಇನ್ನು ಪ್ರಾರಂಭದಲ್ಲಿ ಕೊಟ್ಟಿರ್ತಕ್ಕಂಥ ತ್ರಿಪದಿ ಯಾವುದಿದೆ ಅಂತಂದರೆ ಸಾಧುಂಗೆ ಸಾಧು ಮಾಧುರಂಗೆ ಮಾಧು ಮಾಧುವ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನಿಪ್ಪ ತೆರನಲ್ ಅನ್ನುವಂಥ ಒಂದು ತ್ರಿಪದಿ ಇದರಲ್ಲಿ ಇದೆ ಓಕೆ ಈ ತ್ರಿಪದಿಯ ಮೇಲೆ ಪ್ರಶ್ನೆ ಹೇಗೆ ಬರುತ್ತೆ ಅಂತಂದರೆ ಕೆಲವು ಬಾರಿ ಅರ್ಧ ತ್ರಿಪದಿಯನ್ನು ಕೊಟ್ಟು ಮುಂಭಾಗವನ್ನು ಕೇಳುವಂಥ ಸಂಭವಗಳಿರುತ್ತೆ ಸೊ ಈ ತ್ರಿಪದಿಯನ್ನು ನೀವು ಕಂಠಪಾಠ ಮಾಡಿದರೆ ಒಳ್ಳೆಯದು ಅಥವಾ ಅದನ್ನು ಮನನ ಮಾಡಿಕೊಂಡ್ರೆ ಇನ್ನು ಒಳ್ಳೆಯದು ನೆಕ್ಸ್ಟ್ ಶಾಸನ ನೋಡೋದಾದ್ರೆ ತಮಟಕಲ್ಲು ಶಾಸನ ಅಂತೇಳಿ ಕ್ರಿಸ್ತಶಕ ಐದುನೂರನೇ ಶತಮಾನ ಈ ಒಂದು ಶಾಸನದ ಕಾಲಮಾನ ಆಗಿರುತ್ತೆ ಸೊ ಈ ಶಾಸನ ಕೂಡ ಬರೆದಿರೋದು ಪೂರ್ವದ ಹರಗನ್ನಡ ಭಾಷೆಯಲ್ಲಿ ಈ ಶಾಸನ ಇದೆ ಇದು ಈ ಶಾಸನ ಎಲ್ಲಿ ಸಿಕ್ಕಿರೋದು ಅಂತಂದ್ರೆ ಚಿತ್ರದುರ್ಗ ತಾಲೂಕಿನ ತಮ್ಮಟಕಲ್ಲು ಅಂತ ಒಂದು ಗ್ರಾಮದಲ್ಲಿ ಈ ಶಾಸನ ಸಿಗತ್ತೆ ಈ ಶಾಸನದಲ್ಲಿ ಒಂದು ವೃತ್ತದ ಮೂಲಕವಾಗಿ ಪ್ರಾರಂಭ ಆಗತ್ತೆ ಆ ವೃತ್ತ ಕರ್ನಾಟಕ ವೃತ್ತ ಅಂತ ಹೇಳಿ ಅದನ್ನ ಗುರುತಿಸಲಾಗಿದೆ ಬಿನಿಮನಿ ಅಂತು ಭೋಗಿ ಬಿನ ವಿಲ್ಮಣ ದೋಳ್ ಅನ್ನುವಂತಹ ಒಂದು ವೃತ್ತದ ಮೂಲಕವಾಗಿ ಈ ಶಾಸನ ಇದುದು ಪ್ರಾರಂಭ ಆಗತ್ತೆ ಈ ವೃತ್ತವನ್ನ ಕರ್ನಾಟಕ ವೃತ್ತ ಅಂತ ಹೇಳಿ ಹೇಳಲಾಗಿದೆ ಇನ್ನು ಈ ಶಾಸನ ಯಾವುದಕ್ಕೆ ಅತಿ ಮುಖ್ಯವಾಗಿದೆ ಅಂತಂದ್ರೆ ಇದು ಒಂದು ವೀರಗಲ್ಲು ಶಾಸನ ಆಗಿರತ್ತೆ ನಂತರ ಭಾಷೆಯ ದೃಷ್ಟಿಯಿಂದ ಈ ಶಾಸನ ಅತ್ಯಂತ ಮುಖ್ಯವಾದಂತಹ ಶಾಸನ ಆಗಿರತ್ತೆ ಓಕೆ ಇದು ತಮಟಕಲ್ಲು ಶಾಸನ ನೆಕ್ಸ್ಟ್ ಒಂದು ನೋಡೋದಾದ್ರೆ ಶ್ರವಣ ಬಳಗುಳದ ಪ್ರಾಚೀನ ಶಾಸನಗಳು ಇವುಗಳ ಕಾಲ ಆರುನೂರ ಐವತ್ತರಿಂದ ಏಳ್ನೂರನೇ ಶತಮಾನ ಅಂತ ಹೇಳ್ತೀವಿ ಶ್ರವಣ ಬೆಳಗುಳದ ಶಾಸನ ಜೈನ ಧರ್ಮಕ್ಕೆ ಸಂಬಂಧಿಸಿದವುಗಳಾಗಿವೆ ಶ್ರವಣ ಬೆಳಗುಳ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ಶಾಸನ ಆಗಿದೆ ಅಂತ ನೆನ್ಪಿಟ್ಕೊಳ್ಬಹುದು ಆ ರೀತಿಯಾಗಿನು ಇದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಪದ್ಯಗಳಿವೆ ಜೊತೆಗೆ ಜೈನ ಮುನಿಗಳು ಅದರಲ್ಲಿ ಮಹಾಸೇನ ಋಷಿ ಅನ್ನುವಂಥವರು ನೋಂಪಿಯಿಂದಾಗಿ ಅವರ ಸ್ವರ್ಗ ಪ್ರಾಪ್ತಿಯ ಬಗೆಗೆ ಉಲ್ಲೇಖ ಇದೆ ಯಾವ ರೀತಿಯಾಗಿ ನೋಂಪಿಯ ಮೂಲಕವಾಗಿ ಅವರು ಸ್ವರ್ ಸ್ವರ್ಗ ಪ್ರಾಪ್ತಿಯನ್ನ ಪಡೆದುಕೊಂಡ್ರು ಅನ್ನುವಂತಹ ಉಲ್ಲೇಖ ಇದೆ ಅದಷ್ಟೇ ಅಲ್ಲದೆ ಇನ್ನು ಹಲವಾರು ರೀತಿಯಾದಂತಹ ಜೈನಿಕ ಸ್ರಾವಿಕ ಧರ್ಮದಲ್ಲಿ ಪಾಲಿಸುವಂತಹ ಎಲ್ಲಾ ನಿಯಮಗಳ ಬಗ್ಗೆನೂ ಕೂಡ ಈ ಒಂದು ಶಾಸನದಲ್ಲಿ ಉಲ್ಲೇಖ ಇರುವುದನ್ನ ಗಮನಿಸಬಹುದು ಅದ ಹಾಗೆಯೇ ನಂದಿಸೇನ ಮುನಿಯ ಕುರಿತಾದಂತಹ ಒಂದು ವೃತ್ತವೂ ಕೂಡ ಇದರಲ್ಲಿ ಇದೆ ಸುರಾಚಂಪಮಾಲೆ ವಿದ್ಯುಲ್ ತತೆಗಳ ತೆರವುಲ್ ಮಜು ಫುಲ್ ತುಳು ಬೇಗಂ ಅನ್ನುವಂಥದ್ದು ನಾಲ್ಕು ಸಾಲಿನ ಒಂದು ವೃತ್ತ ಇದೆ ಸೊ ಆ ವೃತ್ತದ ಮೂಲಕವಾಗಿ ಈ ಒಂದು ಶಾಸನ ಇದ್ದದ್ದು ಪ್ರಾರಂಭ ಆಗತ್ತೆ ಈ ಶಾಸನ ಯಾವುದಕ್ಕಾಗಿ ಉನ್ನತ ಸ್ಥಾನದಲ್ಲಿ ಇದೆ ಅಂತಂದ್ರೆ ಅತ್ಯಂತ ಕಾವ್ಯಮಯವಾಗಿ ಯಾವುದಾದರೂ ಶಾಸನ ಇದ್ರೆ ಅದು ಶ್ರವಣ ಬೆಳಗುಳದ ಶಾಸನ ಹಾಗಾಗಿ ಕಾವ್ಯದಿಂದಾಗಿ ಈ ಶಾಸನಕ್ಕೆ ಒಂದು ಉನ್ನತವಾದಂಥ ಸ್ಥಾನ ಇದೆ ನೆಕ್ಸ್ಟ್ ನೋಡೋದಾದ್ರೆ ಪಟದ ಕಲ್ಲು ಶಾಸನ ಅಂತ ಸೊ ಪಟದ ಕಲ್ಲು ಶಾಸನ ನಟನೊಬ್ಬನ ವಿವರಣೆ ಇರುತ್ತೆ ಸೊ ಏನಂತ ವಿವರಣೆ ಇದೆ ಅಂತಂದ್ರೆ ಇನ್ನು ತನೇ ನರ್ತಕಂ ನಟಿ ರೋಳ್ಗಂ ಈ ಭುವನಾಸ್ತರುಳು ದೋಳ್ ಅನ್ನುವಂತಹ ಒಂದು ವಿವರಣೆ ಇದೆ ನಟನ ನಟನೊಬ್ಬನ ವಿವರಣೆ ಈ ರೀತಿಯಾಗಿ ಇದೆ ಸೊ ಇವೆಲ್ಲವೂ ಕೂಡ ಐದು ಐದು ಶಾಸನಗಳು ಕೂಡ ಕನ್ನಡದ ಪ್ರಾಚೀನ ಶಾಸನಗಳು ಅಂತ ಹೇಳ್ತೀವಿ ನಾವು ಈ ಒಂದು ಭಾಗದ ಮೂಲಕವಾಗಿ ಖಂಡಿತವಾಗಿ ಒಂದು ಅಥವಾ ಎರಡು ಅಂಕ ಅಂಕದ ಪ್ರಶ್ನೆಗಳು ಪ್ರತಿಯೊಂದು ಎಕ್ಸಾಮ್ನಲ್ಲಿ ಬರುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಅಂತ ವಾಸಿಸ್ತಾ ಜೊತೆಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮೆಲ್ಲರ ಸಜೆಷನ್ಗಳಿಗೂ ಕೂಡ ಆಭಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್